ರೈತರಿಗೆ ಸಾಗುವಳಿ ಚೀಟಿ ನೀಡದ ಹಿನ್ನೆಲೆಯಲ್ಲಿ ಕೋಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನೂರಾರು ಜನ ರೈತರು ಕಂದಾಯ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಕಂದಾಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಂದಾಯ ಇಲಾಖೆಗೆ ರೈತರ ಮುತ್ತಿಗೆ ಕೋಟಗೆರೆ ಕ್ಷೇತ್ರದ 1500 ಕ್ಕೂ ಅಧಿಕ ಗ್ರಾಮೀಣ ಪ್ರದೇಶದ ರೈತರಿಗೆ ಸಾಗುವಳಿ ಚೀಟಿ ನೀಡುವಂತೆ ಆಗ್ರಹಿಸಿ ಕಂದಾಯ ಇಲಾಖೆಗೆ ಮುತ್ತಿಗೆ ಹಾಕಿ ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ರೈತ ಸಂಘ ಪ್ರತಿಭಟನೆ ನಡೆಸಿದೆ ಗುರುವಾರದೊಳಗೆ ರೈತರಿಗೆ ಸಾಗುವಳಿ ಚೀಟಿ ಮತ್ತು ಹಳೆಯ ಖಾತೆ ಪಹಣಿ ನೀಡದಿದ್ದಲ್ಲಿ ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಲಾಗಿದೆ ಈ ವೇಳೆ ಮಾತನಾಡಿದ ಕೋಟಗೆರೆ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಬಗರ್ ಹುಕಂ ಕಮಿಟಿಯಿಂದ 2017-18 ರಲ್ಲಿ ಸಾಗುವಳಿ ಚೀಟಿ ನೀಡಿದ 250 ಕ್ಕೂ ಅಧಿಕ ರೈತರಿಗೆ ಇನ್ನು ಜಮೀನಿನ ಖಾತೆ ಪಹಣಿಯಾಗಿಲ್ಲ ಕೋಟಗೆರೆ ಕ್ಷೇತ್ರದಲ್ಲಿ ಸರಿಸುಮಾರು 1500 ಜನ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕಿದೆ 2022 ರ ಹೊಸ ಕಮಿಟಿಯಿಂದ ರೈತರಿಗೆ ತಾರತಮ್ಯ ಆಗಿದೆ ಕಂದಾಯ ಇಲಾಖೆ ಅಧಿಕಾರಿ ವರ್ಗ ಶಾಮಿಲಾಗಿ ನಿಜವಾದ ರೈತರಿಗೆ ವಂಚನೆ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ರು ಈ ಒಂದು ಏನು ಶಾಸಕರು ರೈತರಿಗೆ ಈ ಒಂದು ಮಗರಕಂ ಕಮಿಟಿ ಮಾಡಿದ್ರು ರೈತರ ಪರವಾಗಿ ಏನು ಮಾಡ್ತಾರೆ ಅಂತ ನಾವು ಬೆಳಿಗ್ಗೆ 8 ರಿಂದ ಬಂದು ಎಲ್ಲ ರೈತರನ್ನು ಆಹ್ವಾನ ಮಾಡಿ ಕಾಯ್ತಾ ಕೂತಿದ್ವಿ ಅವರು ತುಂಬಾ ಉಡಾಫೇತರ ಉತ್ತರ ಕೊಟ್ಟು ಹೋಗಿದ್ದಾರೆ ಎಲ್ಲ 57 ಕೊಡಲ್ಲ ಅಂತ ಹೇಳಿದ್ದು ಅವರ ಬೆಂಬಲಿಗರಿಗೆ ಮಾತ್ರ ಕೊಟ್ಟಿದ್ದಾರೆ ಮತ್ತೆ ರೈತರುಗಳು ಸಾವಿರಾರು ಜನ ರೈತರು ಕಾಯ್ತಾ ಇದ್ದಾರೆ ಕೊಡ್ತಾರೆ ಅಂತ ಎಷ್ಟೋ ಜನ ವಯಸ್ಸಾಗಿ ಸಾಯೋ ಸ್ಥಿತಿ ಬಂದಿದ್ದಾರೆ ಆದರೂ ಅವರು ಜಮೀನನ್ನ ಏನು ಸಾಗುವಳಿ ಮಾಡ್ತಾವ್ರೆ ಈಗ ಆಲ್ರೆಡಿ ಆಗಿರೋನು ಈ ತಹಶೀಲ್ದಾರ್ ಬಂದವರು ತಹಶೀಲ್ದಾರನು ಮಾಡ್ಕೊಡ್ತಾ ಇಲ್ಲ ಅಧ್ಯಕ್ಷ ಇವರೇನು ತಹಶೀಲ್ದಾರ್ ಏನಾಗಿದ್ದಾರೆ ಈ ನಮ್ಮ ಬಗರಕಂ ಕಮಿಟಿ ಅಧ್ಯಕ್ಷರು ನಮ್ಮ ಶಾಸಕರ ಕೈಗೊಂಬೆ ಆಗಿ ವರ್ತಿಸ್ತಾ ಇದ್ದಾರೆ ನಮ್ಮ ಹತ್ರ ಈ ವಸ್ತು ಶಾಲಕ್ಕೆ ರೈತ ಸಂಘರು ಹೋದ್ರೆ ನಿನ್ನೆ ಇಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ದುಡ್ಡಿದ್ರೆ ಕೆಲಸ ನಡೀತದೆ ಗೊತ್ತಾಯ್ತರ ಇಲ್ಲಿ ಪೂರಾ ಇಡೀ ತಾಲೂಕು ಆಡಿತನೆ ಗಬ್ಬೆತ್ತಿ ನಾರ್ತಾ ಐತೆ ಎಲೆಕ್ಷನ್ ಹತ್ರ ಬಂದಾಗ ಇವ್ರು ದೊಂಬರಾಟ ಇಕ್ಕೊಂಡು ಈಗೆಲ್ಲ ಓಟ್ಕಿಲ್ಲ ಸೆಂಟ್ರಿಗೋಸ್ಕರ ಇವ್ರು ಮಾಡ್ತಾ ಇರೋದು ಸ್ವಾಮಿ ಈ ರೈತರು ಪರವಾಗಿಲ್ಲ ಈ ತಕ್ಕಪಾಠ ನಾವು ಕಲಿಸ್ತೀವಿ ಗುರುವಾರ ಡೆಡ್ಲೈನ್ ಐತೆ ಅದು ಏನು ಇವರು 5 ವರ್ಷ ಏನು ಬಾಡ ದಬ್ಬಾಕಿಲ್ಲದ ಈಗ ಐತಿದ್ದಲ್ಲಿ ಏನು ಮಾಡ್ತಾರೆ ಗೊತ್ತಾದ್ರೆ ಇದೇ ನಮ್ಮ ಮನವಿ ಅದೇನು ಮಾಡ್ತಾರ ಮಾಡಲಿ ರೈತರೆಲ್ಲ ಒಗ್ಗಟ್ಟಾಗಿ ನಿಮ್ಮ ಪರವಾಗಿ ನಾವು ಓಡಾಡೋಣ ಅಂತ ಹೇಳಿ ಕೋಟಗೆರೆ ರೈತ ಸಂಘದ ಕಾರ್ಯದರ್ಶಿ ಶಿವಾನಂದಯ್ಯ ಮಾತನಾಡಿ ಸಾಗುವಳಿ ಚೀಟಿ ನೀಡಿ ಅಂದ್ರೆ ಶಾಸಕರು ಉಡಾಫೆ ಉತ್ತರ ನೀಡುತ್ತಾರೆ ಕೋಟಗೆರೆ ತಹಶೀಲ್ದಾರ್ ಶಾಸಕರ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ಚುನಾವಣೆ ವೇಳೆ ಮತಕ್ಕಾಗಿ ಹೈಡ್ರಾಮಾ ನಡೆಯುತ್ತಿದೆ ಸಾಗುವಳಿ ಚೀಟಿ ಮತ್ತು ಮನೆಯ ಹಕ್ಕುಪತ್ರವು ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಬೆಂಗಳೂರು ಮತ್ತು ತುಮಕೂರು ನಗರದ ಉದ್ಯಮಿಗಳಿಗೆ ಜಮೀನು ಮಂಜೂರು ಮಾಡಲಾಗಿದೆ ಚುನಾವಣೆಯಲ್ಲಿ ಶಾಸಕರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಇಲ್ಲಿ ರೈತರು ಸುಮಾರು 1.5 ರಿಂದ 2000 ಜನ ಅರ್ಜಿ ಹಾಕೊಂಡು ಇವತ್ತು ಅವರು ಹೊಲಗಳಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತವ್ರೆ ಅದೇ ಬಗರಕಂ ಕಮಿಟಿ ಅಧ್ಯಕ್ಷ ಆದ್ಮೇಲೆ ಕೇವಲ ಒಂದು 150 ಜನಕ್ಕೆ ಮಾತ್ರ ಕೊಟ್ಟಿರಬಹುದು ಅವರು ಸಾಗುವಳಿ ಚೀಟಿಗಳು ಇನ್ನು ಉಳಿದಂತ 1.5 2000 ಜನ ರೈತರುಗಳು ಏನು ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ನಾವು ಆ ಪ್ರಶ್ನೆನ ಮೊನ್ನೆ ಶಾಸಕರನ್ನ ಕೇಳಿದಾಗ ಮೊನ್ನೆ 25ನೇ ತಾರೀಕು ನಾನು ಸಾಗುವಳಿ ಕೊಡ್ತೀನಿ ಅಂತ ಹೇಳಿ ಏನು ಒಂದು ಸಭೆಯನ್ನು ಕರೆದಿದ್ರು ಅಲ್ಲಿ ಕೇವಲ 80 ಜನಕ್ಕೋ 85 ಜನಕ್ಕೋ ಕೂಡ ಮುಖಾಂತರ ಇನ್ನುಳಿದಂಥ ರೈತರಿಗೆ ಎಲ್ಲ ಮೋಸ ಮಾಡೋ ರೀತಿಯಲ್ಲೇ ಅವರು ಮಾಡೋರು ಅನ್ನೋದು ಎದ್ದು ಕಾಣ್ತಾ ಇದೆ ಯಾಕಪ್ಪ ಅಂದರೆ 91ರಿಂದಲೂ ಸಹ ಅರ್ಜಿ ಹಾಕ್ಕೊಂಡು ಕಿಮ್ಮತ್ತು ಕಟ್ಕೊಂಡು ರೈತರು ಇಲ್ಲಿವರೆಗೂ ಬಂದವರೇ ಅದೇ ಜಮೀನನ್ನು ನಂಬ್ಕೊಂಡವ್ರೆ ಆದರೆ ಇಲ್ಲಿವರೆಗೂ ಯಾರಿಗೂ ಸಾಗುವಳಿ ಸಿಗ್ತಾ ಇಲ್ಲ ಸಾಗುವಳಿ ಸಿಕ್ಕಂಥ ರೈತರಿಗೆ ಸಹ ಖಾತೆ ಪಾಣಿ ಮಾಡ್ತಾ ಇಲ್ಲ ಯಾಕೆ ಖಾತೆ ಪಾಣಿ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಮ್ಮ ತಾಲೂಕು ಭ್ರಷ್ಟ ಅಧಿಕಾರಿಗಳು ಹಣದ ಆಮಿಷ ಒಡ್ಡಿ 1 ಎಕರೆ ಬೆಂಗಳೂರಿನಲ್ಲಿ ಬಂದು ಇಲ್ಲಿ 10 ಲಕ್ಷ ಕೊಟ್ಕೊಂಡ್ಕೊಂತಾರೆ ನೀವು ನಮ್ಗೆ 1 ಲಕ್ಷ ಕೊಡಕ್ಕೆ ಏನು ಅಂತ ಹೇಳಿ ಅವ್ರನ್ನ ರೈತರ ಹತ್ರ ರಕ್ತ ಈರ್ತವ್ರೆ ಹಣನ ಹಣ ಪೀಕ್ತವ್ರು ಇಲ್ಲಿ ಇದು ಸಾಕ್ಷಿ ಸಮೇತ ನಮ್ಮ ರೈತರುಗಳು ಇವತ್ತು ಯಾರು ದಡ್ಡ್ರಿಲ್ಲ ಇವತ್ತು ಎಲ್ಲ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಂಡವ್ರೆ ಸಾಕ್ಷಿ ಸಮೇತ ನಾವು ನಾಳೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಭ್ರಷ್ಟ ಅಧಿಕಾರಿಗಳು ಮತ್ತೆ ಏನು ಇವತ್ತು ಸಾಗುವಳಿ ಕೊಡ್ತಾ ಇಲ್ಲ ಎಸಿ ಆದೇಶ ಆಗಿರೋ ಸಹ ಕೊಡ್ತಾ ಇಲ್ಲ ಇವರು ಯಾವ ಉದ್ದೇಶ ಇಟ್ಕೊಂಡು ಇವ್ರು ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ 25ನೇ ತಾರೀಕು ಏನು ನಾನು ಸೋಮವಾರ ರೈತರಿಗೆಲ್ಲ ಸಾಗುವಳಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಬಗರಕಂ ಕಮಿಟಿ ಮಾಡಿದಂಥ ಶಾಸಕರು ಸುಮಾರು ರೈತರು ಇವತ್ತು ಊಟ ತಿಂಡಿ ಇಲ್ದೇ ಬೆಳಗ್ಗೆ 8 ಗಂಟೆಯಿಂದ ತಾಲೂಕು ಕಚೇರಿ ಮುಂದೆ ಕಾದುಕೊಳ್ತಿದ್ದೀವಿ ಆದರೆ ಕಮಿಟಿ ಮುಗಿಸ್ಕೊಂಡು ಹೊರಗಡೆ ಬಂದಂಥ ಶಾಸಕರು ಕಂದಾಯ ಇಲಾಖೆ ವಿರುದ್ಧ ಆರೋಪ ಕೋಟಗೆರೆ ಕಂದಾಯ ಇಲಾಖೆ ಶಿರಸ್ತೇದಾರ ರಂಗನಾಥ್ ಮತ್ತು ಬಿಡಿಪುರ ವೃತ್ತ ಕಂದಾಯ ಅಧಿಕಾರಿ ಮುರಳಿ ರೈತರಿಂದ ಮುಂಗಡ ಹಣ ಪಡೆದು ಸಾಗುವಳಿ ಚೀಟಿಗೆ ಸಹಿಯನ್ನ ಹಾಕದೆ ಮೋಸ ಮಾಡಿದ್ದಾರೆ
ಐವತ್ತರಿಂದ ಅರವತ್ತು ಸಾವಿರ ಹಣ ನೀಡಿದ ಗ್ರಾಮೀಣ ರೈತರಿಗೆ ಮಾತ್ರ ಸಾಗುವಳಿ ಚೀಟಿ ನೀಡಲಾಗಿದೆ. ಜಿಲ್ಲಾಧಿಕಾರಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ತನಿಖೆ ಆದೇಶ ಮಾಡಬೇಕಿದೆ. ಇಲ್ಲವಾದರೆ ನಾವೇ ಲೋಕಾಯುಕ್ತ ಕಚೇರಿಗೆ ದೂರು ನೀಡುತ್ತೇವೆ ಅಂತ ರೈತರು ಒತ್ತಾಯ ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ಕೊರಟಗೆರೆ ರೈತ ಸಂಘದ ಉಪಾಧ್ಯಕ್ಷ ಪುಟ್ಟರಾಜು, ಮುಖಂಡರಾದ ಲೋಕೇಶ್, ಶಿವಾನಂದಯ್ಯ, ರವಿಕುಮಾರ್, ನಾಗರಾಜು ಸೇರಿದಂತೆ ನೂರಾರು ಜನ ರೈತರು ಇದ್ದರು. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. If correction take this voice. ಐವತ್ತರಿಂದ ತೊಂಬತ್ತು ಸಾವಿರ ಹಣ ನೀಡಿದ ಗ್ರಾಮೀಣ ರೈತರಿಗೆ ಮಾತ್ರ ಸಾಗುವಳಿ ಚೀಟಿ ನೀಡಲಾಗಿದೆ.